ನಮಸ್ಕಾರ, ನಾವು ಲಿಬ್ರಿ ಆಫೀಸ್ ಇಂಪ್ರೆಸ್ ಟೂಲ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಕಳೆದ ವಿಡಿಯೋದಲ್ಲಿ ನಾವು ನಿಮಗೆ ಲಿಬ್ರಿ ಆಫೀಸ್ ಇಂಪ್ರೆಸ್ ಟೂಲ್ ಮುಖಾಂತರ PPTನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ವಿ. ರಿವರ್ಸ್ ಆಫ್ ಕರ್ನಾಟಕ ಅಂತ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು PPTನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸಿದ್ವಿ. ಅದೇ ಥರ ನಿಮಗೆ ಲಿಸ್ಟ್ ಕೊಟ್ಟಿದ್ವಿ, ಆ ಲಿಸ್ಟಲ್ಲಿ ಟಾಪಿಕ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಆಸಕ್ತಿ ಇರೋ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು PPT ಮಾಡಿ, ಸೊ ದಟ್ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ, ಟೂಲ್ನ ನೀವು ಬೇಗ ಕಲ್ತ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ವಿ, ಹೌದಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಾವು PPTನ ಬರೀ ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನಾ, ಕನ್ನಡದಲ್ಲಿ ಮಾಡೋಕ್ಕಾಗಲ್ವಾ ಅಂತ ಕೇಳಬಹುದು ನೀವು. ಖಂಡಿತವಾಗ್ಲೂ ನಾವು ಕನ್ನಡದಲ್ಲಿ ಸಹ ನಾವು PPTನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಹೇಗೆ ಕನ್ನಡದಲ್ಲಿ ನಾವು ಟೈಪ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಹಾಗಾದರೆ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ, ನಾನು ಸೇಮ್ ರಿವರ್ಸ್ ಆಫ್ ಕರ್ನಾಟಕ ಏನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅದೇ ಒಂದು PPTನ ನಾನು ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಸೇಮ್ ಕರ್ನಾಟಕದ ನದಿಗಳು ಅಂತ, ಅದೇ ಥರ ನದಿಗಳ ಪಟ್ಟಿ ಮಾಡ್ಕೊಂಡಿರೋದು ಕನ್ನಡದಲ್ಲಿ, ಅದೇ ಥರ ಕಾವೇರಿ ನದಿ ಬಗ್ಗೆ ಡೀಟೇಲ್ಸ್ ನಾನು ಏನು ಇಂಗ್ಲೀಷಲ್ಲಿ ಕೊಟ್ಟಿದ್ದೆ ಅದೇ ಥರ ನಾನು ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಅದರದ್ದು ಚಿತ್ರಗಳಾಗಿರಬಹುದು, ಅದರದ್ದು ಚಾರ್ಟ್ ಹಾಕಿದ್ದೆ ಅದಕ್ಕೂ ಸಹ ಕನ್ನಡದಲ್ಲಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಹೆಡ್ಡಿಂಗ್ನ. ಸೊ ಕೊನೆ ಸ್ಲೈಡ್ ಥ್ಯಾಂಕ್ ಯು ಸ್ಲೈಡ್ ಅಂತಂದರೆ ಧನ್ಯವಾದಗಳು, ಅದು ಸಹ ಕನ್ನಡದಲ್ಲಿ ಮಾಡಿಕೊಂಡು ವಿಷಯಗಳ ಪಟ್ಟಿ ಸಹ ನಾನು ಕನ್ನಡದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ನಾನು ಏನು PPT ಇಂಗ್ಲೀಷಲ್ಲಿ ಮಾಡಿದ್ದೆ ಅದನ್ನೇ ಕನ್ನಡದಲ್ಲಿ ತೋರಿಸಿದ್ದೀನಿ. ಸೊ ಹಾಗಾದರೆ ಈ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡ್ಕೋಬಹುದು ಅಂತಂದರೆ, ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ ನಮಗೆ ಮೂರು ವಿಧಾನ ಇದೆ. ಸೊ ಆ ಮೂರು ವಿಧಾನ ಯಾವುದು ಅಂತ ನಾವು ಈಗ ನೋಡೋಣ. ಸೊ ಮೊದಲನೇ ವಿಧಾನ ಯಾವುದು ಅಂತಂದರೆ, ಇನ್ಪುಟ್ ಲ್ಯಾಂಗ್ವೇಜ್ನ ನಮ್ಮ ಕಂಪ್ಯೂಟರ್ ಸೆಟ್ಟಿಂಗ್ಸಲ್ಲಿ ಕನ್ನಡನ ಆ್ಯಡ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಏನಿದು ಇನ್ಪುಟ್ ಲ್ಯಾಂಗ್ವೇಜ್ ಅಂತಂದರೆ, ಸೊ ನೀವು ನೋಡ್ತಾ ಇದ್ದೀರಾ ಟಾಪ್ ರೈಟಲ್ಲಿ ಅಂತಂದರೆ ಬಲಭಾಗದಲ್ಲಿ ನಿಮಗೆ ಮೇಲ್ಗಡೆ ನಾವು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸಲ್ಲಿ ನೋಡಿದಾಗ ಇಂಗ್ಲೀಷ್ US ಅನ್ನೋದು ಇರುತ್ತೆ, ಹೌದಲ್ವಾ? ಎಲ್ಲ ನಮ್ಮ ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪಲ್ಲಿ ಅದು ಕಾಣಿಸ್ತಾ ಇರುತ್ತೆ ನಮಗೆ. ಸೊ ಏನಕ್ಕೆ ಅಂತಂದರೆ, ನಮ್ಮ ಒಂದು ಕಂಪ್ಯೂಟ್ರಲ್ಲಿ ಕೀಬೋರ್ಡ್ ಇಂಗ್ಲೀಷಲ್ಲೇ ಆಗಿರುತ್ತಲ್ವ, ಆಲ್ಫಾಬೆಟ್ಸ್ ಎಲ್ಲ ಅಕ್ಷರಗಳು ಇಂಗ್ಲೀಷ್ ಆಗಿರೋದ್ರಿಂದ ಡೀಫಾಲ್ಟಾಗಿ ಅದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಈ ಸೆಟ್ಟಿಂಗ್ಸಲ್ಲಿ ನಾವು ಕನ್ನಡ ಲ್ಯಾಂಗ್ವೇಜ್ನ ಆ್ಯಡ್ ಮಾಡ್ಕೋಬಹುದು. ನಾವು ಕನ್ನಡ ಅಂತ ಅಷ್ಟೇ ಅಲ್ಲ, ಬೇರೆ ಯಾವುದೇ ಭಾಷೆ ಕೂಡ ನಾವು ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವ ಭಾಷೆ ಬೇಕಾದರೂ ನಾವು ಆ್ಯಡ್ ಮಾಡಿಕೊಂಡು ಆ ಭಾಷೆಯಲ್ಲಿ ನಾವು ಟೈಪ್ ಮಾಡ್ಕೋಬಹುದು. ಸೊ ಈಗ ನಾವು ಕನ್ನಡ ಬಗ್ಗೆ ಹೇಳ್ತಿರೋದ್ರಿಂದ ನಾವು ಕನ್ನಡನ ಆ್ಯಡ್ ಮಾಡ್ಕೊಂಡಿದ್ದೀನಿ, ನೀವು ಕಾಣಿಸ್ತಾ ಇದೆ ನೋಡಿ, ಕನ್ನಡ ಮತ್ತು ಕನ್ನಡ ಕಾಗಪ ಫೋನೆಟಿಕ್. ಸೊ ಇದನ್ನ ಎರಡೂ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಸಿಸ್ಟಮ್ನ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸಲ್ಲಿ. ಸೊ ಇದನ್ನು ನಾವು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸಲ್ಲಿ ಕನ್ನಡನ ಹೇಗೆ ಆ್ಯಡ್ ಮಾಡಿದ್ವಿ ಅನ್ನೋದನ್ನು ನಾವು ಸಪ್ರೇಟ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀವಿ. ಯಾಕಂತಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ನಿಮಗೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಅದೇ ಒಂದು ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಸೊ ಈಗ ಸದ್ಯಕ್ಕೆ ಇದೆರಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು, ಈ ಎರಡು ಆ್ಯಡ್ ಮಾಡಿಕೊಂಡು ನಾನು ಹೇಗೆ ಟೈಪ್ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ಈಗ ತೋರಿಸ್ತಾ ಇದ್ದೀನಿ. ಒಂದು ಸಪ್ರೇಟ್ ಸ್ಲೈಡ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸಲ್ಲಿ ಬಂದು ಇಲ್ಲಿ ಕನ್ನಡ ಕಾಗಪ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಅದೇನು ಅಕ್ಷರಗಳನ್ನ ನಾವು ಟೈಪ್ ಮಾಡ್ತೀವಿ ಅದು ಕನ್ನಡದಲ್ಲಿ ಬರುತ್ತೆ. ಸೊ ಹೇಗೆ ಅನ್ನೋದು ನಾನು ತೋರಿಸ್ತೀನಿ. ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ನನ್ನ ಕೀಬೋರ್ಡಲ್ಲಿ K ಟೈಪ್ ಮಾಡ್ತೀನಿ. ಸೊ K ಅಂದಿದ ತಕ್ಷಣ ಅದು ಕ ಅಂತ ಟೈಪ್ ಆಗಿದೆ. ಸೊ ಕನ್ನಡ, ಸೊ ನಾ ಅನ್ನೋದು ನಾಗೆ ನಾವತ್ತಿರೋದ್ರಿಂದ, ಒತ್ತಕ್ಷರ ಇರೋದ್ರಿಂದ ನಾನು NF ಅಂತ ಟೈಪ್ ಮಾಡಿಕೊಂಡಾಗ ಅದು ಇನ್ ಆಗುತ್ತೆ, ಅಂತಂದರೆ ಅರ್ಧ ಅಕ್ಷರ ಆಗುತ್ತೆ. ಅದಕ್ಕೆ ನಾನು ಮತ್ತೆ ನಾವತ್ ಕೊಡಬೇಕಾಗಿರೋದ್ರಿಂದ ಎನ್ ಅಂತ ಟೈಪ್ ಮಾಡ್ತೀನಿ. ಸೊ ನಾವತ್ ಬಂದಿದೆ. ಡಾಗೆ ನಾವು W ಅಂತ ಟೈಪ್ ಮಾಡ್ತೀವಿ, ಸೊ ದಟ್ ಡಾ ಬರುತ್ತೆ. ಸೊ ಈ ಟೈಪಿಂಗ್ ಸ್ಕಿಲ್ಸ್ನ ಹೆಂಗೆ ಮಾಡೋದು ಅನ್ನೋದನ್ನು ಸಹ ನಾವು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಒಂದೊಂದು ಅಕ್ಷರ ಆಗಿರ್ಬೋದು, ಪದಗಳನ್ನ, ಒತ್ತಕ್ಷರ, ಮಹಾಪ್ರಾಣ, ಅಲ್ಪಪ್ರಾಣ ಇದನ್ನೆಲ್ಲ ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ಬೇರೆ ಒಂದು ಸಪ್ರೇಟ್ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೀವಿ. ಸೊ ಈಗ ಸದ್ಯಕ್ಕೆ ನಾನು ಒಂದೆರಡು ಎಕ್ಸಾಂಪಲ್ ತೊಗೊಂಡು ನಿಮಗೆ ನಾನು ಇನ್ಪುಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಹೇಗೆ ಬರೀತಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಒಂದೆರಡು ನೀವು ಎಕ್ಸಾಂಪಲಿಗೆ ನೋಡಬಹುದು, ಆದರೆ ಡೀಟೇಲ್ ಆಗಿ ನಾವು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಮತ್ತೊಂದು ಪದ ತೊಗೊಳ್ಳೋಣ ನಾವು, ನದಿಗಳು ಅಂತ. ಸೊ ನದಿಗಳಿಗೆ ನಾನು ಎನ್ ಅಂತ ಟೈಪ್ ಮಾಡ್ತೀನಿ, ನಾ ಬಂದಿದೆ, ದಿ. ಸೊ ಡಿ ಟೈಪ್ ಮಾಡಿ ಐ ಟೈಪ್ ಮಾಡ್ತೀನಿ, ಅದು ದಿ ಆಗುತ್ತೆ, ದ ಇರೋದು ದಿ ಆಗುತ್ತೆ. ನದಿಗಳು, ಸೊ ಗಾಗೆ ನಾನು G ಟೈಪ್ ಮಾಡ್ತೀನಿ, ಲೂಗೆ ನಾನು ಶಿಫ್ಟ್ ಇಟ್ಕೊಂಡು L ಟೈಪ್ ಮಾಡ್ತೀನಿ. ಯಾಕಂತಂದರೆ ನಾನು ಶಿಫ್ಟ್ ಇಟ್ಕೊಳ್ಳದೆ ಟೈಪ್ ಮಾಡಿದ್ರೆ ಅದು ಲಾ ಆಗುತ್ತೆ, ನನಗೆ ಲಾ ಬೇಕಾಗಿರೋದ್ರಿಂದ ಶಿಫ್ಟ್ ಇಟ್ಕೊಂಡು L ಟೈಪ್ ಮಾಡ್ಕೊತೀನಿ. ಲೂ ಬರಬೇಕು ಅಂದರೆ ನಾನು U ಟೈಪ್ ಮಾಡ್ತೀನಿ. ಸೊ ನದಿಗಳು ಆಗಿದೆ. ಸೊ ಅದೇ ಥರ ಇನ್ನೊಂದು ಪದ ನೋಡೋಣ, ಧನ್ಯವಾದಗಳು ಅಂತ. ಸೊ ಧ ಅನ್ನೋದು ಮಹಾಪ್ರಾಣ ಆಗಿರೋದ್ರಿಂದ ನಾನು ಶಿಫ್ಟ್ ಇಟ್ಕೊಂಡು D ಟೈಪ್ ಮಾಡ್ತೀನಿ. ಧನ್ಯ, ಎಗೇನ್ ಅದು ಒತ್ತಕ್ಷರ ಇದರಿಂದ NF
ಅಂತ ಟೈಪ್ ಮಾಡಿಬಿಟ್ಟು ಯಾವತ್ತಿರೋದ್ರಿಂದ ನಾನು ವೈ ಅಂತ ಟೈಪ್ ಮಾಡ್ತೀನಿ. ಧನ್ಯ ವಾದಗಳು ಬರಿಬೇಕಾದ್ರೆ ವಿ ಮತ್ತು ಎ ಟೈಪ್ ಮಾಡ್ತೀನಿ, ಅದು ವಾ ಆಗುತ್ತೆ. ಡಿ ಜಿ ದ ಗ ಆಗುತ್ತೆ. ಲೂಗೆ ನಾನು ಮತ್ತೆ ಶಿಫ್ಟ್ ಇಟ್ಕೊಂಡು ಎಲ್ ಟೈಪ್ ಮಾಡಿ ಯು ಟೈಪ್ ಮಾಡ್ತೀನಿ. ಸೊ ಇದು ಧನ್ಯವಾದಗಳು ಆಗುತ್ತೆ. ಸೊ ಎಕ್ಸಾಂಪಲ್ಗೆ ಒಂದು ಮೂರು ಪದಗಳನ್ನ ತೋರಿಸಿದ್ದೀನಿ. ಸೊ ಇದು ಮೊದಲನೇ ವಿಧಾನ ಆಗಿತ್ತು, ನಾವು ಇನ್ಪುಟ್ ಲ್ಯಾಂಗ್ವೇಜ್ನ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಮಾಡೋದು ಒಂದು ವಿಧಾನ ಆಗಿತ್ತು. ಸೊ ಈಗ ಎರಡನೇ ವಿಧಾನ ಯಾವುದು ಅಂತಂದರೆ ಸಾಫ್ಟ್ವೇರ್ ಮುಖಾಂತರ ಸಹ ನಾವು ಕನ್ನಡದಲ್ಲಿ ಟೈಪ್ ಮಾಡ್ಕೋಬಹುದು. ಸೊ ಸಾಫ್ಟ್ವೇರ್ ನಿಮಗೆ ನುಡಿ ಸಾಫ್ಟ್ವೇರ್ ಇದೆ, ಬರಹ ಸಾಫ್ಟ್ವೇರ್ ಇದೆ, ಇದೇ ಥರ ಸಾಕಷ್ಟು ಸಾಫ್ಟ್ವೇರ್ ಇರುತ್ತೆ. ಸೊ ಈ ಸಾಫ್ಟ್ವೇರ್ ಯಾವುದು ಅದ್ರ ಥರ ಅದ್ರ ಬಗ್ಗೆ ಮಾಹಿತಿನ ನಾವು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಮಾಡೋದು ಸಹ ಸೇಮ್ ನಾನು ಇವಾಗ ಏನು ಹೇಳ್ಕೊಟ್ಟೆ ಅದರ ನೀವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡ್ರೂ ಸಹ ಇದೇ ಥರ ವಿಧಾನ ಇರುತ್ತೆ ಟೈಪ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಾವು ಅದನ್ನು ನಾವು ಹೇಗೆ ಟೈಪ್ ಮಾಡ್ಕೊಂಡ್ವಿ ಅನ್ನೋದು ಆ ಟೈಪಿಂಗ್ ಸ್ಕಿಲ್ಸ್ದು ನಾವು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀವಿ. ಸೊ ಇದು ಎರಡನೇ ವಿಧಾನ ಆಗಿತ್ತು. ಹಾಗಾದರೆ ಮೂರನೇ ವಿಧಾನ ಯಾವುದು ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ ಅಂತಂದರೆ ನಾವು ಗೂಗಲ್ ಇನ್ಪುಟ್ ಟೂಲ್ ಅಂತ ಆನ್ಲೈನಲ್ಲಿ ನಾವು ಮಾಡ್ಕೋಬಹುದು. ಅಂತಂದರೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗುತ್ತೆ ಇದಕ್ಕೆ. ಸೊ ಇಂಟರ್ನೆಟ್ಟಲ್ಲಿ ಮೂಲಕ ನಾವು ಗೂಗಲ್ ಇನ್ಪುಟ್ ಟೂಲ್ ಮುಖಾಂತರ ನಾವು ಕನ್ನಡದಲ್ಲಿ ಟೈಪ್ ಮಾಡ್ಕೋಬಹುದು. ಹೇಗೆ ಅಂತಂದರೆ ನೀವು ಬ್ರೌಸರ್ಗೆ ಹೋಗಿ ಇಲ್ಲಿ ಗೂಗಲಲ್ಲಿ ನೀವು ಗೂಗಲ್ ಇನ್ಪುಟ್ ಟೂಲ್ ಅಂತ ಟೈಪ್ ಮಾಡ್ಕೋತೀರ. ಸೊ ಮತ್ತೆ ನೀನು ಇಲ್ಲಿ ಟೈಪ್ ಮಾಡ್ಕೋಬೇಕು ಅಂತಂದರೆ ನೀವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಇನ್ಪುಟ್ ಟೂಲ್ ಅಂತ ನಾವು ಟೈಪ್ ಮಾಡಬೇಕಲ್ವ. ಸೊ ಹಾಗಾಗಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡು ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಅದು ತೋರಿಸುತ್ತೆ. ಅಲ್ಲಿ ನೀವು ಗೂಗಲ್ ಇನ್ಪುಟ್ ಟೂಲ್ಸ್ನ ಸೆಲೆಕ್ಟ್ ಮಾಡ್ಕೋತೀರ. ಇಲ್ಲಿ ಟ್ರೈ ಇಟ್ ಔಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಇಂಗ್ಲೀಷ್ ಅಂತ ತೋರಿಸ್ತಾ ಇದೆ. ನೀವು ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಟೈಪ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಕರ್ನಾಟಕ ಅಂತ ಟೈಪ್ ಮಾಡಿ ತೋರಿಸ್ತೀನಿ. ಕೆ ಎ ಆರ್. ಸೇಮ್ ನೀವು ಕರ್ನಾಟಕನ ನೀವು ಇಂಗ್ಲೀಷಲ್ಲಿ ಹೇಗೆ ಬರೀತಿರೋ ಇಲ್ಲಿ ಮಾಮೂಲಿ ಬರೆದ್ರೆ ಆಗುತ್ತೆ. ಮತ್ತು ನೀವು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ತಾ ಇಲ್ಲ, ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಿರೋದ್ರಿಂದ ನೀವು ಕರ್ನಾಟಕನ ನೀವು ಇಂಗ್ಲೀಷಲ್ಲಿ ಹೇಗೆ ಟೈಪ್ ಮಾಡ್ತಿರೋ ಹಾಗೆ ಟೈಪ್ ಮಾಡಿದ್ರೆ ಸಾಕಾಗುತ್ತೆ. ನೀವು ಕನ್ನಡ ಟೈಪಿಂಗ್ ಸ್ಕಿಲ್ಸ್ನ ನಾನು ಇವಾಗ ನಿಮಗೆ ಇನ್ಪುಟ್ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ಹೇಗೆ ಯಾವತ್ತು ನಾವತ್ತು ತೋರಿಸಿದ್ನಲ್ಲ ಆ ಥರ ಟೈಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮಾಮೂಲಿ ಇಂಗ್ಲೀಷಲ್ಲಿ ಹೇಗೆ ಕರ್ನಾಟಕ ಟೈಪ್ ಮಾಡ್ತಿರೋ ಅದೇ ಥರ ಟೈಪ್ ಮಾಡೋದಾಗುತ್ತೆ. ಕೆ ಆರ್ ಎನ್ ಎ ಟಿ ಟಿ ಎ ಕೆ ಎ. ಸೊ ದಟ್ ನಿಮಗೆ ಇದರಲ್ಲಿ ಇನ್ನೊಂದು ಉಪಯೋಗ ಏನು ಅಂತಂದರೆ ನೀವು ಟೈಪ್ ಮಾಡಿದ ತಕ್ಷಣ ನಿಮಗೆ ಅದು ಸಜೆಷನ್ಸ್ ಆಪ್ಷನ್ಸ್ನ ಕೊಡ್ತಾ ಹೋಗುತ್ತೆ ಯಾವುದು ಕರೆಕ್ಟ್ ಆಗಿರೋ ಪದ ಅಂತ. ನೀವು ಅದನ್ನು ನೀವು ಅರ್ಧ ಟೈಪ್ ಮಾಡ್ಕೊಂಡಿದ ತಕ್ಷಣ ಅದು ತೋರಿಸುತ್ತೆ. ನೀವು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸ್ವಲ್ಪ ನಿಮ್ಮ ಟೈಪಿಂಗ್ ಸ್ಪೀಡ್ ಜಾಸ್ತಿ ಆಗ್ತಾ ಬರುತ್ತೆ ನೀವು ಈ ಥರ ಆನ್ಲೈನಲ್ಲಿ ಗೂಗಲ್ ಇನ್ಪುಟ್ ಟೂಲ್ ಮುಖಾಂತರ ಮಾಡ್ತಾ ಇದ್ದೀರಾ ಅಂತಂದರೆ. ಸೊ ಅದೇ ಥರ ಇನ್ನೊಂದು ಯಾವುದಾದ್ರೂ ನೀವು ಇಲ್ಲಿ ನಾವು ಟಾಪಿಕ್ಸ್ನ ಕೊಟ್ಟಿದ್ವಿ ಅಲ್ವಾ ಅದನ್ನು ಕೂಡ ನೀವು ಟೈಪ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ನನ್ನ ಕುಟುಂಬ ಮತ್ತು ಅವರ ವೃತ್ತಿ ಅಂತ ಇದೆ. ಸೊ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ಸೇಮ್ ನೀವು ಇಂಗ್ಲೀಷಲ್ಲಿ ನನ್ನ ಹೇಗೆ ಎನ್ ಎ ಎನ್ ಎನ್ ಎ ನನ್ನ. ಸೊ ದಟ್ ಇಲ್ಲಿ ಅದು ಸಜೆಷನ್ಸ್ ಕೂಡ ಕೊಡುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನನ್ನ ಕುಟುಂಬ ಕೆ ಯು ಟಿ ಯು ಎಮ್ ಬಿ ಎ ಕುಟುಂಬ. ಸೊ ತೋರಿಸ್ತಾ ಇದೆ ಕುಟುಂಬ, ಯಾಕಂದರೆ ನಮಗೆ ಕನ್ನಡ ಯಾವುದು ಕರೆಕ್ಟಾಗಿರೋ ಪದ ಅಂತ ಗೊತ್ತಿರುತ್ತೆ. ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನನ್ನ ಕುಟುಂಬ ಮತ್ತು ಎಮ್ ಎ ಟಿ ಟಿ ಯು ಮತ್ತು ಮತ್ತು ಅವರ ವೃತ್ತಿ ಎ ವಿ ಎ ಆರ್ ಎ ಅವರ ವೃತ್ತಿ ವಿ ಆರ್ ಯು ಟಿ ಟಿ ಐ. ಸೊ ವೃತ್ತಿ. ಸೊ ನೀವು ಇಂಗ್ಲೀಷಲ್ಲಿ ಹೇಗೆ ಬರೀತೀರ ಅದೇ ಥರ ಬರ್ಕೊಂಡು ಅಲ್ಲಿ ನಿಮಗೆ ಅದು ಸಜೆಷನ್ಸ್ ತೋರಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ಇಲ್ಲಿ ನೀವು ಯಾವ ಕರೆಕ್ಟ್ ಅದು ಸೆಂಟೆನ್ಸ್ ಆಗಿರ್ಬೋದು ಅಥವಾ ಪದಗಳಾಗಿರ್ಬೋದು ಅದು ಬಂದ ಮೇಲೆ ನೀವು ಅದನ್ನು ಕಂಟ್ರೋಲ್ ಸಿ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಕಾಪಿ ಮಾಡಿ ಎಲ್ಲಿಗೆ ಬೇಕು ಪಿ ಪಿ ಟಿಗೆ ಅಲ್ಲಿ ಬಂದು ನೀವು ಪೇಸ್ಟ್ ಮಾಡ್ಕೋಬೋದು. ಸೊ ಅಲ್ಲಿ ಪೇಸ್ಟ್ ಆಗುತ್ತೆ ಕಂಟ್ರೋಲ್ ವಿ. ಸೊ ಕಂಟ್ರೋಲ್ ಸಿ ಮತ್ತು ಕಂಟ್ರೋಲ್ ವಿ ಅಂದರೆ ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಗೂಗಲ್ ಇನ್ಪುಟ್ ಟೂಲಿಂದ ನಿಮಗೆ ಪಿ ಪಿ ಟಿಗೆ ಕಂಟ್ರೋಲ್ ಸಿ ಮತ್ತು ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಇದು ಮೂರನೇ ವಿಧಾನ ಆಗಿತ್ತು ಅಂತಂದರೆ ಗೂಗಲ್ ಇನ್ಪುಟ್ ಟೂಲ್ ಮುಖಾಂತರ ಕನ್ನಡದಲ್ಲಿ ಟೈಪ್ ಮಾಡಿಕೊಂಡು ಅದನ್ನು ನಮ್ಮ ಪಿ ಪಿ ಟಿಗೆ ಬಂದು ಪೇಸ್ಟ್ ಮಾಡ್ಕೊಳ್ಳೋದು. ಇದು ಮೂರನೇ ವಿಧಾನ ಆಗಿತ್ತು. ಸೊ ನಾನು ನಿಮಗೆ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮೂರು ವಿಧಾನಗಳು ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೆ, ನಿಮಗೆ ಯಾವುದು ಮಾಡೋಕ್ಕಾಗುತ್ತೆ, ನೀವು ಆ ಒಂದು ವಿಧಾನ ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡ್ಕೋಬಹುದು. ನಾನು ಮುಂಚೆ ಹೇಳಿರೋ ಹಾಗೆಯೇ ಈ ಕನ್ನಡ ಟೈಪಿಂಗ್ ಸ್ಕಿಲ್ಸ್ನ ಅದೇ ಥರ ನಾನು ಸೆಟ್ಟಿಂಗ್ಸಲ್ಲಿ ಇನ್ಪುಟ್ ಲ್ಯಾಂಗ್ವೇಜ್ನ ಹೇಗೆ ಮಾಡ್ಕೊಳ್ಳೋದು ಕನ್ನಡ ಅನ್ನೋದನ್ನು ನಾನು ನಿಮಗೆ ಮತ್ತೊಂದು ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ಡೀಟೇಲ್ ಮಾಹಿತಿನ ನಿಮಗೆ ತಿಳಿಸ್ತೀವಿ. ಸೊ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಬೇಕು, ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಅದ್ರ ಮಾಹಿತಿ ಸಿಗಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬಲ್ಲಿ. ನೀವು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ನ ಹೋಗಿ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಸಬ್ಸ್ಕ್ರೈಬ್ನ ಬಟನ್ನ ಕ್ಲಿಕ್ ಮಾಡಿ, ಅದೇ ಥರ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡಿ
ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಸಹ ನಿಮಗೆ ಮಾಹಿತಿ ಸಿಗುತ್ತೆ. ನೀವು ಅಲ್ಲಿ ವಿಡಿಯೋ ನೋಡಿಕೊಂಡು ವಿಷಯನ ತಿಳ್ಕೊಂಡು ಕಲ್ತ್ಕೋಬಹುದು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.